ಹಾಸನ ಜೆ ಡಿ ಎಸ್ ಟಿಕೆಟ್ ಗೊಂದಲ ಟಿಕೆಟ್ ಫೈಟ್ ಅನ್ನೋದು ಕಗ್ಗಂಟಾಗೆ ಪರಿಣಮಿಸಿದಾಗ ನಿಜಕ್ಕೂ ಜನರಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗುತ್ತೆ. ಯಾರನ್ನ ಆಯ್ಕೆ ಮಾಡಬೇಕು, ಏನು ಕತೆ, ಇವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ಗೊಂದಲ ಪ್ರತಿಯೊಬ್ಬರಿಗೂ ಕೂಡ ಸೃಷ್ಟಿಯಾಗುತ್ತೆ. ಮಾಜಿ ಸಿ ಎಂ ಎಚ್ ಡಿ ಕೆ ಅವರನ್ನು ಭೇಟಿಯಾಗಿದ್ದಾರೆ. ಯಾರ್ಯಾರು? ಎಚ್ ಡಿ ಕೆ ಸಹೋದರ ಎಚ್ ಡಿ ರೇವಣ್ಣ ಹಾಗೂ ರೇವಣ್ಣ ಅವರ ಪುತ್ರರು ಬೆಂಗಳೂರಿನಲ್ಲಿ ಭೇಟಿಯಾಗಿ ಅವರ ತಾಯಿ ಅಂದರೆ ಪ್ರಜ್ವಲ್ ಮತ್ತು ಸೂರಜ್ ಕೇಳಿದ್ದಾರೆ, ನಮ್ಮ ತಾಯಿಗೆ ಟಿಕೆಟ್ ಕೊಡ್ರಿ, ಭವಾನಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರಂತೆ. ಭವಾನಿಗೆ ಟಿಕೆಟ್ ನಿರಾಕರಿಸಿದ್ದಾರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು. ಎಚ್ ಪಿ ಸ್ವರೂಪ್ಗೆ ಟಿಕೆಟ್ ನೀಡೋದಾಗಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ. ಕಳೆದ ಹಲವು ದಿನಗಳಿಂದ ಯಾರಿಗೆ ಸಿಂ ಹಾಸನ ಅನ್ನೋದನ್ನು ಆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಕೂಡ ಆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಸನದಲ್ಲಿ ಸಮರ್ಥ ಜೆ ಡಿ ಎಸ್ ಅಭ್ಯರ್ಥಿ ಇದ್ದಾರೆ ಅಂತ ಸ್ವರೂಪ್ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂಗಿತವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ರು. ಆದರೆ ಇಲ್ಲಿ ಭವಾನಿ ರೇವಣ್ಣ ಅವರು ಬಿಗಿಪಟ್ಟು ಹಿಡಿದಿರೋದ್ರಿಂದ, ಯಾರ ಮಾತಿಗೂ ಜಗ್ಗದೆ ಬಗ್ಗದೆ ಇರೋದ್ರಿಂದ ಈ ಟಿಕೆಟ್ ಫೈಟ್ ಇನ್ನೂ ಕೂಡ ಕಗ್ಗಂಟಾಗಿದೆ. ಹಾಗಾಗಿ ಸಂಸದ ಪ್ರಜ್ವಲ್ ರೇವಣ್ಣ, ಎಮ್ ಎಲ್ ಸಿ ಡಾಕ್ಟರ್ ಸೂರಜ್ ಮತ್ತು ಮಾಜಿ ಸಚಿವ ಹೊಳೆ ನರಸೀಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಸಮೇತ ಕುಟುಂಬ ಸಮೇತರಾಗೆ ಈಗ ಅವ್ರ ಚಿಕ್ಕಪ್ಪನ ಹತ್ರ ಬಂದಿದ್ದಾರೆ ಮಕ್ಕಳು ಅಲ್ವೇ. ಈಗಾಗಲೇ ನೋಡಿದ್ದೀವಿ ಟಿಕೆಟ್ ಫೈಟ್ ಯಾವ ರೀತಿ ಇದೆ ಅಂತ ಹೇಳಿ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಟಿಕೆಟ್ ಗೊಂದಲ ಇನ್ನೂ ಕಗ್ಗಂಟಾಗೆ ಇದ್ದಾಗ ಎದುರಾಳಿ ಪಕ್ಷದವರು ಅದರ ಲಾಭವನ್ನು ಪ್ರಯೋಜನಗಳನ್ನು ಪಡೆಯೋದ್ರಲ್ಲಿ ಯಾವ ಸಂಶಯ ಇಲ್ಲ. ಈಗಾಗಲೇ ಹೇಳ್ತಾ ಇದ್ರು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಖಚಿತ ಅಂಥೇಳಿ ಅವರ ಕುಟುಂಬದವರು, ಐ ಮೀನ್ ಸೂರಜ್ ಹೇಳ್ತಾ ಇದ್ರು. ಆಮೇಲೆ ಚಿಕ್ಕಪ್ಪನಿಗೆ ಸವಾಲನ್ನುವ ರೀತಿಯಲ್ಲಿ ಅಸಮಾಧಾನದ ಹೇಳಿಕೆಗಳನ್ನು ಕೂಡ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಪುತ್ರ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಆ್ಯಕ್ಚುಲಿ ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರು ಅವರ ಪಕ್ಷದಲ್ಲಿ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗುತ್ತವೆ. ಆಮೇಲೆ ನಾನು ಕುಮಾರಸ್ವಾಮಿಯವರೆಲ್ಲ ಭಾಳ ಚೆನ್ನಾಗಿದ್ದೀವಿ, ನಮ್ಮನ್ನು ಬೇರ್ಪಡಿಸೋಕ್ಕಾಗಲ್ಲ ಅಂಥೇಳಿ ರೇವಣ್ಣ ಅವರು ಹೇಳ್ತಾ ಇದ್ರು. ಆದರೆ ರೇವಣ್ಣ ಆಗಲಿ ಅಥವಾ ಅವರ ಪುತ್ರರ ಮಾತನ್ನಾಗಲಿ ಭವಾನಿ ರೇವಣ್ಣ ಅವ್ರು ಕೇಳ್ತಾರಾ ಅಥವಾ ಭವಾನಿ ಅವರ ಪಟ್ಟೇನಿದೆ, ಯಾಕೆ ಇದು ಬಗೆಹರಿಯದ ಕಗ್ಗಂಟಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.